ಭಾಗಗಳ ಧ್ವನಿಯಾಗಿರುವ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸವರ ಆದರ್ಶಗಳು ಪಾಲನೆಯಾಗಬೇಕು. ಅವರ ಕೊಡುಗೆ ಸ್ಮರಣೀಯವೆಂದು ಹಿಂದುಳಿದ ವರ್ಗಗಳ ಒಕ್ಕೂಟದ ಮುಖಂಡರು ತುಮಕೂರಿನಲ್ಲಿ ಶ್ಲಾಘಿಸಿದರು. ತುಮಕೂರಿನ ಗೊಲ್ಲರ ಹಾಸ್ಟೆಲ್ನಲ್ಲಿ ಒಕ್ಕೂಟದಿಂದ ದೇವರಾಜ ಅರಸು ಅವರ ಪುಣ್ಯಸ್ಮರಣೆ ಮಾಡಲಾಯಿತು. ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ಮುಖಂಡರು ಅವರ ಸೇವೆ ಸ್ಮರಿಸಿದರು. ಒಕ್ಕೂಟದ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಮಾತನಾಡಿ, ನಾಡಿಗೆ ದೇವರಾಜ ಅರಸು ಅವರು ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ, ಹಿಂದುಳಿದ ವರ್ಗಗಳ ಆಶೋತ್ತರಕ್ಕೆ ಧ್ವನಿಯಾಗಿದ್ದಾರೆ ಎಂದರು. ಇನ್ನು ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ದೇವರಾಜ ಅರಸು ಅವರ ಹೆಸರಿಡಬೇಕು ಎಂದು ಮನವಿ ಮಾಡಿದರು. ಈ ಪುಣ್ಯಸ್ಮರಣೆಯ ದಿನ ನಮ್ಮೆಲ್ಲರಿಗೂ ಅತ್ಯಂತ ತುಂಬ ವಿಶಿಷ್ಟವಾದ ದಿನ. ಯಾಕಂದರೆ ಅವರು ಹಿಂದುಳಿದ ವರ್ಗದ ಒಂದು ಶಕ್ತಿಯಾಗಿ, ಹಿಂದುಳಿದ ವರ್ಗದವರಿಗೆ ಏನು ನ್ಯಾಯಯುತವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಈ ಸಮಾಜಕ್ಕೆ ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮಾಜಕ್ಕೆ ನ್ಯಾಯ ಸಿಗಬೇಕು ಅನ್ನೋ ರೀತಿಯಲ್ಲಿ ಅವರ ಒಂದು ಅಧಿಕಾರದ ಅವಧಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟರು. ಉಳುವವನೇ ಭೂಮಿಯ ಒಡೆಯ, ಜೀತ ಪದ್ಧತಿ, ಅನೇಕ ಇಂಥ ಕಾರ್ಯಕ್ರಮಗಳನ್ನು ತರೋದ್ರ ಮುಖಾಂತರ ಅನೇಕ ಜನಗಳಿಗೆ ರಾಜಕೀಯ ಶಕ್ತಿಯನ್ನು ಕೊಟ್ಟರು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಹಿಂದುಳಿದ ವರ್ಗದವರಿಗೆ ಒಂದು ಆಶಾಕಿರಣವಾಗಿ ಅವರು ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರೋದ್ರಿಂದ ಅವರ ಒಂದು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ. ಅದೇ ರೀತಿ ಹಿಂದುಳಿದ ವರ್ಗದವರೆಲ್ಲರೂ ಅವರ ಒಂದು ಸ್ಮರಣೆ ಮಾಡುತ್ತಾ ಏನು ನಮಗೆ ನ್ಯಾಯಯುತವಾಗಿ ಮೂಲಭೂತವಾಗಿ ಹಕ್ಕುಗಳು ಸಿಗಬೇಕು, ಆ ಹಕ್ಕುಗಳಿಗೆ ನಾವೆಲ್ಲಾದರೂ ಕಂಕಣಬದ್ಧರಾಗಿರಬೇಕು. ಇತ್ತೀಚಿನ ದಿನಗಳಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ತುಂಬ ಕೆಟ್ಟದಲ್ಲಿ ಕಾಣ್ತಾ ಇದೆ. ಆ ಒಂದು ವಿಚಾರದಲ್ಲಿ ಹಿಂದುಳಿದ ವರ್ಗದ ಮೀಸಲಾತಿ ಯಾವುದೇ ರೀತಿ ಅದನ್ನು ತೆಗಿಬಾರ್ದು. ಹಿಂದುಳಿದ ವರ್ಗದವ್ರಿಗೆ ಇರ್ತಕ್ಕಂಥ ಮೀಸಲಾತಿನ ಉಳಿಸ್ಬೇಕು. ರಾಜಕೀಯ ಶಕ್ತಿ ಅವರಿಗೆ ಬರೋದಕ್ಕೆ ಎಲ್ಲರೂ ಈ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು. ಮುಖಂಡರಾದ ಜಿಎಂ ಸಣ್ಣಮಾರಯ್ಯ, ಧನಿಯಾ ಕುಮಾರ್, ಟಿಎಂ ಮಧುಕರ್, ಪ್ರೆಸ್ ರಾಜಣ್ಣ, ಕೆಂಪರಾಜು ಮತ್ತಿತರರು ಭಾಗಿಯಾಗಿದ್ದರು. ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ಮಣ್ಣೆರಾಜು, ಅಮುಕ್ ಟಿವಿ, ತುಮಕೂರು. ಗ್ರಾಮ ಪಂಚಾಯಿತಿ ಸದಸ್ಯರೊಂದಿಗೆ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರುವ ಅಧಿಕಾರಿ ವಿರುದ್ಧ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗೆ ದೂರು ನೀಡಿ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಚಿಕ್ಕನಾಯಕನಹಳ್ಳಿ ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎದುರು ಪ್ರತಿಭಟಿಸಲಾಯಿತು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆ ಹೋಬಳಿ ದುಗಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದ ದಲಿತ ಸದಸ್ಯ ಗೋಪಾಲಯ್ಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಲಿತ ಫಲಾನುಭವಿಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ದಲಿತ ಸದಸ್ಯನಾದ ನನಗೆ ಸಾಮಾನ್ಯ ಸಭೆಗೆ ಲಿಖಿತ ಆಹ್ವಾನ ನೀಡದೆ ಮನಸ್ಸೋ ಇಚ್ಛೆ ಸಭೆ ನಡೆಸಿದ್ದಾರೆ. ಇದು ನನ್ನ ಸದಸ್ಯ ಸ್ಥಾನದ ಹಕ್ಕು ಚ್ಯುತಿ ಮಾಡಿರುವ ಈ ಅಧಿಕಾರಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಬಳಿ ಮನವಿ ಮಾಡಿದರು. ಚೆನ್ನಕೇಶವ ಮಾತನಾಡುತ್ತಾ, ಹೆಸರಲ್ಲಿ ಗ್ರಾಮದಲ್ಲಿ ಹಿಂದೆ ನೀರು ಸರಬರಾಜುದಾರ ರಂಗಸ್ವಾಮಿ ಸರಿಯಾಗಿ ನೀರು ಸರಬರಾಜು ಮಾಡದೆ ಗ್ರಾಮದಲ್ಲಿ ನೀರಿನ ಆಹಾಕಾರ ಸೃಷ್ಟಿ ಮಾಡಿದ್ದರು. ಇವರ ವಿರುದ್ಧ ನಾನು ಅರೆಬೆತ್ತಲೆ ಪ್ರತಿಭಟಿಸಿ ಇವರನ್ನು ಬೇರೆಡೆ ಕಳುಹಿಸಲಾಗಿತ್ತು. ಇತ್ತೀಚೆಗೆ ಮತ್ತೆ ಇವರನ್ನು ಗ್ರಾಮಕ್ಕೆ ಅಧಿಕಾರಿಗಳನ್ನಾಗಿ ಮಾಡಿರುವುದು ಅಲ್ಲದೆ ಸದಸ್ಯರ ಗಮನಕ್ಕೆ ಬಾರದೆ ಇರುವುದು ದಲಿತನಾದ ನನಗೆ ಮಾಡಿರುವ ಅಪಮಾನವಾಗಿದೆ ಎಂದರು. ನಾವು ಭಾಳ ಪೀಡಿತವಾಗಿ ಭಾಳ ಸಲ ಹೇಳಿದ್ವಿ, ಕೆಲಸಗಳು ಕಾರ್ಯಗಳು ಸ್ವಲ್ಪ ಸಮಸ್ಯೆ ಆಗಿದೆ, ನಾವು ಕೆಲಸ ಸ್ಪಂದಿಸ್ತಾ ಇಲ್ಲ, ಲೈಟು ನೀರು ವ್ಯವಸ್ಥೆಗಳದ್ದು, ಆಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ನಾವು ಕೆಲಸ ಮಾಡ್ಬೋದು ಅಂತ ಹೇಳ್ತಾ ಇದ್ವಿ. ಸರಿಯಾದ ರೀತಿ ಸ್ಪಂದನೆ ಸರಿಯಾಗಿ ಸಿಗ್ತಾ ಇಲ್ಲ, ನಮಗೂ ಸ್ವಲ್ಪ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗಿ ಕಾಣ್ತಾ ಇದೆ ನಮಗೆ. ಹಿಂಗಾಗಿ ದಯಮಾಡಿ ಇದ್ರ ಬಗ್ಗೆ ಕ್ರಮ ಜರುಗಿಸಿ ನ್ಯಾಯ ಒದಗಿಸ್ಬೇಕು. ಮಾಧ್ಯಮ ಮೂಲಕ ಹೆಸರಳ್ಳಿ ಗ್ರಾಮದ ಮಮತಾ ಮಾತನಾಡುತ್ತಾ, ನಮ್ಮ ಕಾಲೋನಿಯಲ್ಲಿ ಮಳೆ ಬಂದರೆ ಸಾಕು, ನೀರು ನಮ್ಮ ಮನೆಯಲ್ಲಿ ನಿಲ್ಲುತ್ತವೆ. ಹೀಗಿರುವಾಗ ಪಂಚಾಯತಿಯವರು ಕೂಡಲೇ ನಮ್ಮ ಕಾಲೋನಿಯ ರಸ್ತೆ ಅಭಿವೃದ್ಧಿಪಡಿಸುವಂತೆ ಆಗ್ರಹಿಸಿದರು. ಹೆಸರಳ್ಳಿ ಗ್ರಾಮ ಪಂಚಾಯತಿ. ಏನ್ ನಿಮ್ಮ ಹೆಸರು? ಮಮತಾ ಅಂತ. ನಮ್ಮ ಮನೆಗಳ ಹತ್ರ ರೋಡು ದುರಸ್ತಿ ಆಗಿಲ್ಲ ಸರ್, ಮನೆ ಒಳಗೆಲ್ಲ ನೀರು ತುಂಬಿದೆ, ಏನ್ ಮಾಡ್ಬೇಕು ನಾವು? ಇದನ್ನ ಸದ್ಯದಲ್ಲೇ ರೋಡ್ನ ದುರಸ್ತಿಗೊಳಿಸಿ ರೋಡ್ ಮಾಡ್ಕೊಡ್ಬೇಕಂತ ನಾವು ಕೇಳ್ಬೇಕು. ದಲಿತ ಸಂಚಾಲಕ ಲಿಂಗದೇವರು ಮಾತನಾಡುತ್ತಾ, ದುಗಡಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ದಲಿತ ಸದಸ್ಯ ಗೋಪಾಲಯ್ಯ ಅವರನ್ನ ಕಡೆಗಣಿಸುತ್ತಿರುವುದು ದಲಿತ ವಿರೋಧಿ ನೀತಿಯಾಗಿದೆ. ಈ ಬಗ್ಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲಿ ಲಿಖಿತ ದೂರು ನೀಡಲಾಗಿದೆ ಎಂದರು. ಸಭೆಯನ್ನು ಮಾಡಿ ಆದ್ಮೇಲೆ ತದನಂತರದಲ್ಲಿ ನಾನು ಇದೇನು ಸರ್ ಸಭೆ ಮಾಡ್ತಾ ಇದ್ದೇನೆ ಅಂತ ಕೇಳಿದಾಗ,
ಹ್ಞೂನಪ್ಪ ಸಭೆ ಐತೆ ಇವತ್ತು ಅಂತಂದು ನಾನೇನು ನೋಟಿಸ್ ಕೊಟ್ಟಿಲ್ವಲ್ಲ ಅಂದರೆ ವಾಟರ್ಮ್ಯಾನ್ಗೆ ಹೇಳಿದ್ದು ವಾಟರ್ಮ್ಯಾನ್ಗೆ ಹೇಳಿ ಸರ್ ನಾನು ನೋಟಿಸ್ ಕೊಡ್ಬೇಕಾಯ್ತಲ್ಲ ನೀವು ನಾನು ನೋಟಿಸ್ಗೆ ಸೈನ್ ಹಾಕಿದ್ದೀನಿ ಏನು ಅಂತ ಕೇಳಿದೆ ಅವ್ರೇನು ಮಾಡ್ರಿ ಇಲ್ಲಪ್ಪ ಈಗ ಅಂದರು ನಾನು ಈಗ ಯಾಕೆ ಬರೋಲ್ಲಪ್ಪ ನಾನು ಎಲ್ಲ ಬೇರೆ ಕಡೆ ಇದ್ದೀನಿ ಸರ್ ನಾನು ಬರೋದಿಲ್ಲ ನಾನು ಏನು ಮಾಡ್ಕೊಳ್ಳಿ ನಾನು ಏನೈತೆ ಮುಂದಿನ ಮಾಡ್ಕೊಂತೀನಿ ಅಂತ ಹೇಳಿ ಬಂದೆ ಆಮೇಲೆ ನಮ್ಮೂರಲ್ಲಿ 23/4/2026 ಜಾತ್ರೆ ಇತ್ತು ಆ ಜಾತ್ರೆಗೆ ನೀರಿರಲಿಲ್ಲ ನೀರು ನಾನು ಕೊಡ್ತಿರಲಿಲ್ಲ ಹಂಗಾಗಿ ಅವ್ರಿಗೆ ನಾನು ಅರ್ಧತ್ಲ ಪ್ರತಿಭಟನೆಯನ್ನು ಮಾಡಿದ್ದೆ ಮಾಧ್ಯಮದಲ್ಲಿ ಸುದ್ದಿ ಮಾಧ್ಯಮದಲ್ಲಿ ಮತ್ತು ಟಿ ವಿಲಿ ಎಲ್ಲ ಪ್ರಸಾರ ಆದರೂ ಆ ತದನಂತರ ಪಿ ಡಿ ಓ ವಾಟರ್ ಮ್ಯಾನ್ ಬೇರೆ ಕಡೆಗೆ ನಿಯೋಜನೆ ಮಾಡಿದರು ತಾತ್ಕಾಲಿಕವಾಗಿ ಆಮೇಲೆ ಲಾಸ್ಟ್ ನನಗೂ ಗೊತ್ತಿಲ್ಲದಲ್ಲೇ ಸದಸ್ಯರ ಕೇಳದೆ ಸಭೆ ಮಾಡದಲ್ಲೇ ಮತ್ತೆ ವಾಟರ್ ಮ್ಯಾನ್ ತಗೊಂಬಂದು ಅದೇ ಸ್ಥಳಕ್ಕೆ ನಿಯೋಜನೆ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬಲ್ಲೇನಹಳ್ಳಿ ಹಾಗೂ ಹೆಸರಳ್ಳಿ ಭಾಗದ ಗ್ರಾಮಸ್ಥರುಗಳು ಇವರೊಂದಿಗೆ ಉಪಸ್ಥಿತರಿದ್ದು ಸದಸ್ಯರಿಗೆ ಸಾಥ್ ನೀಡಿದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಕರಿಬಸಮ್ಮ ಆಯ್ಕೆಯಾಗಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕರಿಬಸಮ್ಮ ಅವರು, ನಮ್ಮೆಲ್ಲಾ ಸದಸ್ಯರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯರು ರೇಣುಕಾ ಪ್ರಸಾದ್ ಮಾತನಾಡಿ, ಗ್ರಾಮದ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರವನ್ನು ಮಾಡುತ್ತೇವೆ. ನೂತನವಾಗಿ ಅಧ್ಯಕ್ಷರಾಗಿರುವಂತಹ ಕರಿಬಸಮ್ಮನವರಿಗೆ ಎಲ್ಲಾ ರೀತಿಯ ಸಹಕಾರವನ್ನ ನೀಡಿ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಸಾಧಿಸುತ್ತೇವೆ ಎಂದು ತಿಳಿಸಿದರು. ಹೊಸದಾಗಿ ಕರಿಬಸಮ್ಮ ಅವ್ರನ್ನ ವರಂಪಳ್ಳಿಯ ಕ್ಷೇತ್ರದಿಂದ ಪಂಚಾಯಿತಿಗೆ ಆಯ್ಕೆಯಾಗಿದ್ದರು. ಅವ್ರನ್ನ ಅವಿರೋಧವಾಗಿ 21 ಜನರನ್ನು ಸೇರಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಪಂಚಾಯಿತಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡೋಕ್ಕೆ ಎಲ್ಲರೂ ಸತ ಅವ್ರಿಗೆ ಸಹಕಾರವನ್ನು ಕೊಟ್ಟು ಅವ್ರನ್ನ ಅಧ್ಯಕ್ಷರಾಗಿರುವ ತನಕ ಅವ್ರ ನಾವೆಲ್ಲರೂ ಸಹಕಾರ 21 ಜನದ ಸಹಕಾರವನ್ನು ಅವ್ರಿಗೆ ಕೊಡ್ತೀವಿ. ಮತ್ತು ಕ್ಷೇತ್ರಕ್ಕೆ ಅವರ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಗೆ ಒಳ್ಳೆಯ ಅನುದಾನವನ್ನು ತಂದು ಮತ್ತು ಕುಡಿಯ ನೀರಿಂದು ಮತ್ತು ರಸ್ತೆದು ಎಲ್ಲ ಕೆಲಸವನ್ನು ಅವರ ಮುಖಂಡತ್ವದಲ್ಲಿ ಮತ್ತು ಉಪಾಧ್ಯಕ್ಷರ ಮುಖಂಡತ್ವದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಯಾವುದು ವಿರೋಧ ಇಲ್ಲದಂಗೆ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ನಿಮ್ಮೆಲ್ಲರ ಪರವಾಗಿ ಇವರ ಕರವಸಕ್ಕರ ಪರವಾಗಿ ನಾವು ನಿಮ್ಮಂದೆ ಆಶೀರ್ವಾದಗಳನ್ನು ಕೊಡ್ತೇವೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಗಂಗಣ್ಣ, ಎಲ್ಲಾ ಸದಸ್ಯರುಗಳು ಹಾಗೂ ಮುಖಂಡರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಕೊರೋನಾದಿಂದ ಶೀಘ್ರ ಗುಣಮುಖರಾಗಲಿ ಎಂದು ಡಾಕ್ಟರ್ ಕೆ ಸುಧಾಕರ್ ಅಭಿಮಾನಿಗಳು ಚಿಕ್ಕಬಳ್ಳಾಪುರ ತಾಲೂಕಿನ ಪಾತೂರು ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ 101 ತೆಂಗಿನಕಾಯಿ ಅರ್ಪಿಸಿದರು. ಆರೋಗ್ಯ ಮತ್ತು ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ರಾಜ್ಯದಲ್ಲಿ ಕೊರೋನಾ ಸೋಂಕು ನಿಯಂತ್ರಿಸಲು ಹಗಲಿರುಳು ಶ್ರಮಿಸಿದ ಧೀಮಂತ ನಾಯಕನಾಗಿದ್ದು ತಮ್ಮ ನೆಚ್ಚಿನ ಸಚಿವರಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿತ್ತು. ಇವರು ಬೇಗ ಗುಣಮುಖರಾಗಲಿ ಎಂದು ಡಾಕ್ಟರ್ ಕೆ ಸುಧಾಕರ್ ಅಭಿಮಾನಿಗಳು ಚಿಕ್ಕಬಳ್ಳಾಪುರ ತಾಲೂಕಿನ ಪಾತೂರು ಗ್ರಾಮದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಮತ್ತು 101 ತೆಂಗಿನಕಾಯಿ ಅರ್ಪಿಸಿ ಸಚಿವರ ಆರೋಗ್ಯಕ್ಕಾಗಿ ಬೇಡಿಕೊಂಡರು. ಇದೇ ವೇಳೆ ಮಾಜಿ ಪೇರಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ನಾಮನಿರ್ದೇಶಕ ಪಿಎನ್ ಚನ್ನಕೃಷ್ಣಾರೆಡ್ಡಿ ಮಾತನಾಡಿ, ಎಲ್ಲ ಚಿಕ್ಕಬಳ್ಳಾಪುರ ಜನತೆ ಡಾಕ್ಟರ್ ಕೆ ಸುಧಾಕರ್ ಅವರ ಮೇಲೆ ಅಪಾರವಾದ ಪ್ರೀತಿ ಇಟ್ಟಿದ್ದಾರೆ. ಆ ಪ್ರೀತಿಯಿಂದ ಎಲ್ಲ ಗ್ರಾಮಗಳಲ್ಲಿ ನಗರಗಳಲ್ಲಿ ಸುಧಾಕರ್ ಗುಣಮುಖರಾಗಿ ಬರಲಿ ಎಂದು ಪ್ರಾರ್ಥಿಸಿದರು. ಅವರ ಮೇಲೆ ಅಪಾರವಾದ ಸುಧಾಕರ್ ಡಾಕ್ಟರ್ ಸುಧಾಕರ್ ಆರೋಗ್ಯ ಸಚಿವರ ಮೇಲೆ ಅಪಾರವಾದ ಪ್ರೀತಿ ಇಟ್ಟಿದ್ದಾರೆ ಜನ. ಆ ಪ್ರೀತಿಯಿಂದ ಇವತ್ತು ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಸಿಟಿನಲ್ಲೂ ಚಿಕ್ಕಬಳ್ಳಾಪುರದಲ್ಲೂ ಎಲ್ಲ ಕಡೆಯೂ ಅವರು ಬೇಗ ಗುಣಮುಖರಾಗಿ ಈಚೆಗೆ ಬರಲಿ, ಈ ಕ್ಷೇತ್ರದ ಅಭಿವೃದ್ಧಿ ಕಾಣಲಿ, ಅವ್ರ ಆಸೆ ನೆರವೇರಲಿ ಅನ್ನೋ ಒಂದು ಭವಿಷ್ಯ ಇಟ್ಕೊಂಡು ಎಲ್ಲ ಜನರೂ ಎಲ್ಲ ಊರುಗಳವರು ಎಲ್ಲ ಹೋಬ್ಳಿಗಳವರು ಎಲ್ಲ ತಾಲೂಕಿನವ್ರೂ ಈ ಕೆಲಸ ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ ಅಂದರೆ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ, ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ಅವ್ರ ನಡೆಸ್ಕೊಂಡು ಬಂದಿರತಕ್ಕಂಥ ಒಂದು ಅಭಿವೃದ್ಧಿ ಕೆಲಸಗಳು, ಅವರು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸಗಳಿಂದ ಇವತ್ತು ಈ ಜನ ಎಲ್ಲಾನು ಅವ್ರ ಮೇಲೆ ಪ್ರೀತಿ ಇಟ್ಟು ಏನೋ ದೇವ್ರ ಪೂಜೆ ಮಾಡಿದ್ರೆ ನಮ್ಮ ಇವ್ರಿಗೆ ಸಚಿವರಿಗೆ ಬೇಗ ಗುಣಮುಖರಾಗಲಿ ಅನ್ನೋ ಒಂದು ಅಭಿಪ್ರಾಯ ಇಟ್ಟು ಈ ಪೂಜೆಗಳೆಲ್ಲ ಮಾಡ್ತಾರೆ. ಇನ್ನು ಡಾಕ್ಟರ್ ಕೆ ಸುಧಾಕರ್ ಅಭಿಮಾನಿ ಕಿರಣ್ ಮಾತನಾಡಿ, ನಮ್ಮ ನೆಚ್ಚಿನ ನಾಯಕನಿಗೆ ಕೊರೋನಾ ಪಾಸಿಟಿವ್ ಆಗಿದ್ದು ಆ ವಿಷಯ ತಿಳಿದು ನೊಂದಿದ್ದೇವೆ. ಆದರೆ ಬೆಳಗ್ಗೆ ತಾನೇ ಅವರಿಗೆ ಕೊರೋನಾ ನೆಗೆಟಿವ್ ಬಂದಿದ್ದು ಸಂತೋಷ ತಂದಿದೆ. ಆದರೂ ಅವರು ಮಾಡುತ್ತಿರುವ ಅಭಿವೃದ್ಧಿಯ ಕೆಲಸಗಳು ನಮಗೆ ಸ್ಫೂರ್ತಿ ಎಂದರು.
ನಮ್ಮ ನಾಯಕರಾದ ಸುಧಾಕರಣ್ ಅವರು ಬೇಗ ಗುಣಮುಖರಾಗಲಿ ಎಂದು ನಾವು ಇಂದು ಪಾತೂರು ಗ್ರಾಮದಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಆದರೆ ಬೆಳಗಿನ ಜಾವನೇ ರಿಪೋರ್ಟ್ ಬಂದು ನೆಗೆಟಿವ್ ಎಂದು ಇದಾಗಿದೆ, ವಾಸಿಯಾಗಿದೆ. ನಮಗೆ ತುಂಬಾ ಸಂತೋಷವಾಯಿತು ಅದು ತಿಳಿದು. ಇನ್ನ ಅವರು ಆಯುಷು ದೇವರು ಚೆನ್ನಾಗಿ ಕೊಟ್ಟು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅವರು ಇನ್ನ ತುಂಬಾ ಕೆಲಸಗಳು ಮಾಡಬೇಕೆಂದು ಸಲ್ಲಿಸಿ ಅವರ ಚಿಕ್ಕಪ್ಪನವರಾದ ಪಿ ಎನ್ ಕೆ ಚನ್ನಕೃಷ್ಣ ರೆಡ್ಡಿ ಅವರನ್ನು ಕರೆಸಿ ಪೂಜೆಯನ್ನು ಯಶಸ್ವಿಯಾಗಿ ಮಾಡಿಸಿದ್ದೇವೆ. ಸುಧಾಕರಣ್ಣ ಅಭಿಮಾನಿಗಳೆಲ್ಲ ಸೇರಿ ನಮ್ಮ ಅರ್ಗಲ್ ಗ್ರಾಮ ಪಂಚಾಯತಿಯ ಪಾತೂರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ಇದೇ ವೇಳೆ ಅಡ್ಗಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಳವಾತಿ ಪ್ರಭಾಕರ್, ಯುವ ಮೋರ್ಚಾ ಗ್ರಾಮಾಂತರ ಮಂಡಳ ತಾಲೂಕು ಜಿಲ್ಲಾಧ್ಯಕ್ಷ ಅರವಿಂದ್, ಗ್ರಾಮ ಪಂಚಾಯಿತಿ ಸದಸ್ಯ ಸುನೀಲ್, ಅಲ್ಪಸಂಖ್ಯಾತ ಘಟಕ ಜಿಲ್ಲಾ ಉಪಾಧ್ಯಕ್ಷ ನೂರುಲ್ಲಾ, ಬೊಮ್ಮಹಳ್ಳಿ ನಾರಾಯಣಸ್ವಾಮಿ, ಪ್ರಭಾಕರ್, ದೇವದಾಸ್, ಶಂಕರ್ ರೆಡ್ಡಿ, ಲೋಕೇಶ್, ಮುನಿನಂಜಪ್ಪ ಹಾಗೂ ನೂರಾರು ಸುಧಾಕರ್ ಅಭಿಮಾನಿಗಳು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಮಕ್ಕಳ ರಕ್ಷಣೆಗೆ, ಆರೋಗ್ಯ ಸುಧಾರಣೆಗೆ ಸರ್ಕಾರ 10 ಹಲವು ಯೋಜನೆಗಳನ್ನು ರೂಪಿಸಿದೆ. ಮಕ್ಕಳ ಅಭಿವೃದ್ಧಿಗೆ ಇರುವ ಯೋಜನೆಗಳನ್ನ ಪೋಷಕರಿಗೆ ತಿಳಿಸಿಕೊಟ್ಟು ಸವಲತ್ತುಗಳನ್ನು ಪಡೆದು ಮಕ್ಕಳನ್ನು ರಕ್ಷಣೆ ಮಾಡಿ ಎಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿ ಸುಪ್ರಿಯಾ ಚಿಂತಾಮಣಿಯಲ್ಲಿ ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಕೊನ್ನಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದಂತಹ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಕ್ಕಳಿಗೆ ಯಾವುದೇ ಸಮಸ್ಯೆ ಬಂದರೆ 1098ಗೆ ಕರೆ ಮಾಡಿ, ನಮ್ಮ ಇಲಾಖೆಯಿಂದ ಮಕ್ಕಳ ರಕ್ಷಣೆ ಮಾಡುತ್ತೇವೆ. ತಾಲೂಕಿನಲ್ಲಿ ಬಾಲ್ಯ ವಿವಾಹದ ಬಗ್ಗೆ ಹೆಚ್ಚಿನ ಕರೆಗಳು ಬರುತ್ತಿವೆ, ಆದ್ದರಿಂದ ಎಲ್ಲರೂ ಬಾಲ್ಯ ವಿವಾಹವನ್ನು ತಡೆಯಬೇಕು ಎಂದರು. ಎಲ್ಲಿಂದ ಗರ್ಭದಿಂದಲೇ ನಾವು ಮಗುನ ಕಾಪಾಡ್ಕೋಬೇಕು ಬರುವಂತಹ ಕಾರ್ಯಕ್ರಮಗಳು ನಾವು ಮಾಡೋದು. ಗರ್ಭಿಯಿಂದ ಹಿಡಿದು ಮಗು ಬೆಳವಣಿಗೆ ಆಗ್ಬೇಕಾದ್ರೆ 3 ವರ್ಷದ ಒಳಗಡೆ ಆಗಿರುವಂತಹ ಬೆಳವಣಿಗೆನೆ ಮುಂದೆ ಅದಕ್ಕೆ ಆರೋಗ್ಯವಂತವಾಗಿರುತ್ತೆ ಅಂತ ಹೇಳಿ 1000 ದಿನಗಳ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಪೋಷಣ ಅಭಿಯಾನ ಯೋಜನೆ ಅಂದ್ರೆ 1000 ದಿನಗಳ ಕಾರ್ಯಕ್ರಮ ಅಂದ್ರೆ ಪೋಷಣ ಅಭಿಯಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇದು ತಿಂಗಳಲ್ಲಿ 2 ಕಾರ್ಯಕ್ರಮನ ಅಂಗನವಾಡಿಗಳಲ್ಲಿ ಮಾಡ್ತಾರೆ, ಅನ್ನಪ್ರಾಸ ಅಂತೆ, ಶ್ರೀಮಂತ ಕಾರ್ಯಕ್ರಮ ಅಂತೆ, ಈ ತರ ಮತ್ತೆ ಮಗುವಿನ ಅಂಗನವಾಡಿಗೆ ಮತ್ತೆ ಶಾಲೆಗೆ ಮಗುವಿನ ದಾಖಲಾತಿ ಮಾಡ್ಕೊಳ್ಳೋದು, ಮತ್ತೆ ಸಮುದಾಯದಲ್ಲಿ ಬರುವಂತಹ ಸಾಂಕ್ರಾಮಿಕ ರೋಗಗಳನ್ನು ಯಾವ ತರ ತಡೆಯಬೇಕು, ಈ ತರ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಗರ್ಭಿಣಿ ಬಾಣಂತಿಯನ್ನ ಅವರ ಅತ್ತೆಯನ್ನ ಗೆಳೆಯರಿಗೆ ಅನ್ನೋದು ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದು ಸಹ ನಮ್ದು ಮಗುವಿನ ಆರೋಗ್ಯ ಕಾಪಾಡೋದಕ್ಕೆ ಮಗುವಿನ ರಕ್ಷಣೆಗೋಸ್ಕರನೇ ಅದು. ಯಾಕೆ ಅಂತಂದ್ರೆ ಗರ್ಭಿಣಿ ಆದಾಗ ತಾಯಿ ಸರಿಯಾಗಿ ಆರೈಕೆ ಮಾಡ್ಕೊಂಡಿಲ್ಲ ಅಂದ್ರೆ ಮಗು ಅಂಗವಿಕಲ ಮಗು ಹುಟ್ಟಬಹುದು ಅಥವಾ ದುರ್ಬಲ ಮಗು ಹುಟ್ಟಬಹುದು. ನಮ್ಗೆ ಆರೋಗ್ಯವಂತ ಮಗು ಬೇಕಂದ್ರೆ ಗರ್ಭಿಯಿಂದಾನೇ ನಾವು ಆರೈಕೆ ಮಾಡ್ಬೇಕು ಅಂತ ನಾವು ಅಲ್ಲಿಂದಾನೇ ನಮ್ಮ ಗುರಿಯನ್ನು ಹಾಕೊಂಡು ಗರ್ಭಿಯಿಂದಾನೇ ಮಗುವಿನ ಆರೈಕೆ ಮಾಡ್ತಾ ಇದ್ವಿ. ಇನ್ನು ಇದೇ ವೇಳೆ ಮಾತನಾಡಿದ ಸ್ತ್ರೀ ಶಕ್ತಿ ಸಂಘಗಳ ಒಕ್ಕೂಟದ ತಾಲೂಕು ಅಧ್ಯಕ್ಷೆ ಗೌರಿದೇವಿ ಅವರು, ಸ್ತ್ರೀ ಶಕ್ತಿ ಸಂಘಗಳು ಬೆಳಕಿಗೆ ಬಂದ ಮೇಲೆ ಮಹಿಳೆಯರು ಸಬಲೀಕರಣ ಸಾಧ್ಯವಾಯಿತು, ಮಹಿಳಾ ಸ್ವಸಹಾಯ ಸಂಘಗಳನ್ನು ನಿರ್ಮಿಸಿ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿ ವಿವಿಧ ರೀತಿಯಲ್ಲಿ ಆರ್ಥಿಕ ನೆರವು ನೀಡುತ್ತಿದೆ, ಆದ್ದರಿಂದ ಮಹಿಳೆಯರು ಚುರುಕುಗೊಂಡು ಸರ್ಕಾರ ಸೌಲಭ್ಯಗಳನ್ನು ಪಡೆದು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಎಂದು ಕೋರಿದರು. ಈ ವೇಳೆ ಸರ್ಕಾರಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಮತ್ತು ವಿದ್ಯಾರ್ಥಿಗಳಿಗೆ ಪುಸ್ತಕ ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಈ ವೇಳೆ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಏರುಳ್ಳಿ ಕೃಷ್ಣಾರೆಡ್ಡಿ, ಉಪಾಧ್ಯಕ್ಷೆ ಛಾಯಾ, ಡಿಪಿಒ ಪ್ರತಿಭಾ ಸೇರಿದಂತೆ ಎಲ್ಲ ಸದಸ್ಯರು ಅಧಿಕಾರಿಗಳು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊರಟಗೆರೆ ತಾಲೂಕಿನ ಅಗ್ರಹಾರ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಳ್ಳಿಗಳ ಸಮಸ್ಯೆಗಳನ್ನು ಆಲಿಸಿ ಒಟ್ಟು 60 ಲಕ್ಷ ಅನುದಾನವನ್ನು ನೀಡಿದ್ದಾರೆ. ಇದರ ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅಗ್ರಹಾರ ಪಂಚಾಯಿತಿ ಸದಸ್ಯರಾದ ಕೋಕಿಲ್ ಸಂದೀಪ್ ಅವರು ಸಾಕಿರುವ ಕುದುರೆಯ ಲಾಳವನ್ನ ಉಡುಗೊರೆಯಾಗಿ ಕೊಡುವುದರ ಮೂಲಕ ಎಲ್ಲರ ಗಮನ ಸೆಳೆದರು.
ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.